ರಾಜಮೌಳಿ ನಿರ್ದೇಶನದಲ್ಲಿ ಮೆಗಾ ಪವರ್ ಸ್ಟಾರ್ ರಾಮ್ ಚರಣ್ ಮತ್ತು ಯಂಗ್ ಟೈಗರ್ ತ್ರಿಬಲ್ ಆರ್ ಸಿನಿಮಾವು ಈ ವರ್ಷ ಮಾರ್ಚ್ 25ರಂದು ಬಿಡುಗಡೆಯಾಗಿ ಭರ್ಜರಿ ಯಶಸ್ಸು ಕಂಡಿತ್ತು. ರಾಜಮೌಳಿಯ ಮೇಕಿಂಗ್ ರಾಮ್ ಚರಣ್ ಮತ್ತು ತಾರಕ್ ಆಕ್ಟಿಂಗ್ ಸಿನಿಮಾವನ್ನ ಹೊಸ ಎತ್ತರಕ್ಕೆ ಕೊಂಡೊಯ್ದಿತ್ತು. ಬಿಡುಗಡೆಯ ನಂತರ ಭಾರತೀಯ ಬಾಕ್ಸ್ ಆಫೀಸ್ ನಲ್ಲಿ ನಿರೀಕ್ಷೆಗೂ ಮೀರಿದ ಗಳಿಕೆ ಯಶಸ್ಸು ಪಡೆದಿತ್ತು. ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ತ್ರಿಬಲ್ ಆರ್ ಚಿತ್ರ ಮತ್ತೊಮ್ಮೆ ಟ್ರೆಂಡಿಂಗ್ ನಲ್ಲಿದೆ. ತ್ರಿಬಲ್ ಆರ್ ಸಿನಿಮಾ ಎರಡು ವಿಭಾಗಗಳಲ್ಲಿ ಆಸ್ಕರ್ ಅವಾರ್ಡ್ ಗೆ ನಾಮಿನೇಟ್ ಆಗುವ ಸಾಧ್ಯತೆ ದಟ್ಟವಾಗಿದೆ. ಒಂದೊಮ್ಮೆ ಈ ಸಿನಿಮಾ ಪ್ರಶಸ್ತಿ ಗೆದ್ರೆ ಭಾರತ ಸಿನಿಮಾವೊಂದು ಮೊದಲ ಬಾರಿಗೆ ಆಸ್ಕರ್ ಪ್ರಶಸ್ತಿ ಪಡೆದ ಹಿರಿಮೆಗೂ ಪಾತ್ರವಾಗಲಿದೆ. 21 ವರ್ಷಗಳ ಹಿಂದೆ ಅಮೀರ್ ಖಾನ್ ನಟನೆಯ ಲಗಾನ್ ಸಿನಿಮಾ ಆಸ್ಕರ್ ಗೆ ನಾಮ ನಿರ್ದೇಶನಗೊಂಡಿತ್ತು. ಇದಾದ ಬಳಿಕ ಭಾರತದ ಯಾವ ಸಿನಿಮಾಗಳು ಕೂಡ ಆಸ್ಕರ್ ಗೆ ನಾಮಿನೇಟ್ ಆಗಿಲ್ಲ. ಈ ಬಾರಿ ತ್ರಿಬಲ್ ಆರ್ ಸಿನಿಮಾ ಆಸ್ಕರ್ಸ್ ನ ಎರಡೂ ವಿಭಾಗಗಳಲ್ಲಿ ನಾಮ ನಿರ್ದೇಶನಗೊಳ್ಳುವ ಸಾಧ್ಯತೆ ಹೆಚ್ಚಿದೆ. ಈಗಾಗಲೇ ನಿರ್ದೇಶಕ ರಾಜಮೌಳಿ ಅವರ ಪ್ರತಿಭೆಯನ್ನ ಹಾಲಿವುಡ್ ನ ತಾರೆಯರು ಹೊಗಳಿದ್ದಾರೆ. ತ್ರಿಬಲ್ ಆರ್ ಸಿನಿಮಾ ಆಸ್ಕರ್ ಪಡೆದು ಭಾರತದಲ್ಲಿ ಇತಿಹಾಸ ಸೃಷ್ಟಿಸಲಿ ಎನ್ನುವುದು ಅಭಿಮಾನಿಗಳ ಆಸೆಯಾಗಿದೆ.